ಈಗ ಯಡಿಯೂರಪ್ಪ ದಾಖಲಾಗಿದೆ ಸರ್ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಂತ ವ್ಯಕ್ತಿ ಅಲ್ಲ ನಾನು ಅನೇಕ ವರ್ಷದಿಂದ ಅವ್ರ ಜೊತೆಗಿದ್ದೇನೆ ಯಾರೋ ಯಡಿಯೂರಪ್ಪನವ್ರ ಪೋಕ್ಸೋ ಕೇಸ್ ಷಡ್ಯಂತ್ರ ಮಾಡಿದ್ದಾರೆ ಆಮೇಲೆ ಗೊತ್ತಾದ ನನಗೆ ಈ ರೀತಿ ಕೇಸ್ ಹಾಕ್ತಿರೋದು ಯಡಿಯೂರಪ್ಪನವ್ರ ಮೇಲೆ ಓದಲೇದಲ್ಲ ಐವತ್ ಮೂರು ಜನದ ಮೇಲೆ ಕೇಸ್ ಹಾಕ್ಸ್ಕೊಂಡ್ ಬಂದಿರೋ ವ್ಯಕ್ತಿ ಯಡಿಯೂರಪ್ಪನ ಮೇಲೆ ಕೇಸ್ ಹಾಕಿದ್ದಾರೆ ಈ ಒಂದು ಷಡ್ಯಂತ್ರದಿಂದ ಯಡಿಯೂರಪ್ಪನವರಿಗೆ ನ್ಯಾಯ ಸಿಗುತ್ತೆ ಈ ಒಂದು ಕೇಸಿಂದ ಹೊರಗೆ ಬರ್ತಾರೆ ಅಂತ ವಿಶ್ವಾಸ ನನಗಿದೆ ಮೋದಿ ಅಂದ್ರೆ ಮೋದಿ ಮೋದಿಗೋಸ್ಕರ ನಾವು ಹೋರಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ರೆ ಅಂದ್ರೆ ಈಗ ಕಾರ್ಯಕರ್ತರ ಏನಾದ್ರು ಒತ್ತಡ ಹಾಕಿದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಇದ್ರೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತ ಉಸಿರಿರೋ ತನಕ ಮೋದಿನೇ ಚುನಾವಣೆ ನಿಲ್ತೀನೋ ನಿಲ್ಲಲ್ವೋ ಪ್ರಶ್ನೆ ಬೇರೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಜನಪ್ರಿಯ ಪ್ರಧಾನಮಂತ್ರಿ ವಿಶ್ವ ನಾಯಕ ನರೇಂದ್ರ ಅವರ ಕೊನೆ ತನಕನೂ ನಾವು ಬೆಂಬಲ ಕೊಡದೆ ಅದ್ರಲ್ಲಿ ಇಂಡಿಪೆಂಡೆಂಟ್ ಬಾ ಪಾರ್ಟಿ ಜೊತೆಗಿರ್ತೀನೋ ಪ್ರಶ್ನೆ ಅಲ್ಲ ಇದು ಮೋದಿ ಅಂದ ತಕ್ಷಣ ಈ ದೇಶ ಉಳಿಸುವಂತ ಒಬ್ಬ ಮಹಾಪುರುಷ ಅವ್ರಿಗೆ ಬೆಂಬಲ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಇದಿಷ್ಟು ಈಶ್ವರಪ್ಪರ ಈಶ್ವರಪ್ಪ ಅಂದ್ರೆ ನನ್ನ ಉಸಿರಿರುವವರೆಗೂ ಕೂಡ ಮೋದಿ ಅವರಿಗೆ ಬೆಂಬಲ ಇರುತ್ತೆ ಹಾಗಾಗಿ ಮತ್ತೊಮ್ಮೆ ದೇಶದ ಪ್ರಧಾನಿ ಮೋದಿ ಆಗ್ಬೇಕನ್ನೋದು ನನ್ನ ಭಯ ಪಕ್ಷೇತ ಅವರಿಗೆ ನನ್ನ ಬೆಂಬಲವಾಗಿರುತ್ತೆ ಅನ್ನೋದು ಮಾತನ್ನು ಕೂಡ ಈಶ್ವರಪ್ಪರ ಹೇಳಿರುವಂತದ್ದು ಈಗ ಯಡಿಯೂರಪ್ಪ ಒಂದು ಪೋಕ್ಸೋ ಕೇಸ್ ದಾಖಲಾಗಿದೆ ಸರ್ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಂತ ವ್ಯಕ್ತಿ ಅಲ್ಲ ನಾನು ಅನೇಕ ವರ್ಷದಿಂದ ಅವ್ರ ಜೊತೆಗಿದ್ದೇನೆ ಯಾರೋ ಯಡಿಯೂರಪ್ಪನವ್ರನ್ನ ಪೋಕ್ಸೋ ಕೇಸ್ ಹಾಕ್ಸೋ ಷಡ್ಯಂತ್ರ ಮಾಡಿದ್ದಾರೆ ಆಮೇಲೆ ಗೊತ್ತಾಯ್ತು ನನಗೆ ಈ ರೀತಿ ಕೇಸ್ ಹಾಕ್ತಿರೋದು ಯಡಿಯೂರಪ್ಪನವ್ರ ಮೇಲೆ ಓದಲೇದಲ್ಲ ಐವತ್ ಮೂರು ಜನದ ಮೇಲೆ ಕೇಸ್ ಹಾಕ್ಸ್ಕೊಂಡ್ ಬಂದಿರೋ ವ್ಯಕ್ತಿ ಯಡಿಯೂರಪ್ಪನ ಮೇಲೆ ಕೇಸ್ ಹಾಕಿದ್ದಾರೆ ಈ ಒಂದು ಷಡ್ಯಂತ್ರದಿಂದ ಯಡಿಯೂರಪ್ಪನವ್ರಿಗೆ ನ್ಯಾಯ ಸಿಗುತ್ತೆ ಈ ಒಂದು ಕೇಸಿಂದ ಹೊರಗೆ ಬರ್ತಾರೆ ಅಂತ ವಿಶ್ವಾಸ ನನಗಿದೆ ಮೋದಿ ಅಂದ್ರೆ ಮೋದಿ ಮೋದಿಗೋಸ್ಕರ ನಾವು ಹೋರಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ರೆ ಅಂದ್ರೆ ಈಗ ಕಾರ್ಯಕರ್ತರ ಕಾರ್ಯಕರ್ತರು ಏನಾದ್ರು ಒತ್ತಡ ಹಾಕಿದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಇದ್ರೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಉಸ ತನಕ ಮೋದಿನೇ ಚುನಾವಣೆ ನಿಲ್ತೀನೋ ನಿಲ್ಲಲ್ವೋ ಪ್ರಶ್ನೆ ಬೇರೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಜನಪ್ರಿಯ ಪ್ರಧಾನಮಂತ್ರಿ ವಿಶ್ವ ನಾಯಕ ನರೇಂದ್ರ ಮೋದಿಯವರ ಕೊನೆಯ ತನಕನೂ ನಾವು ಬೆಂಬಲ ಕೊಡದೆ ಅದರಲ್ಲಿ ಇಂಡಿಪೆಂಡೆಂಟಾಗಿ ನಿತ್ಕೋತೀನೋ ಪಾರ್ಟಿ ಇರ್ತೀನೋ ಪ್ರಶ್ನೆ ಅಲ್ಲ ಇದು ಮೋದಿ ಅಂದ ತಕ್ಷಣ ಈ ದೇಶ ಉಳಿಸಂತ ಒಬ್ಬ ಮಹಾಪುರುಷ ಅವ್ರಿಗೆ ಬೆಂಬಲ ಕೊಡೋದು ನಮ್ಮೆಲ್ಲರದ ಕರ್ತವ್ಯ ಆಗ್ತದೆ ು ಆ ಈಶ್ವರಪ್ಪ ಅವರ ಮಾತಾಡುವಂತದ್ದು ಅಂದ್ರೆ ನನ್ನ ಉಸಿರಿರುವವರೆಗೂ ಕೂಡ ಮೋದಿ ಅವರ ಬೆಂಬಲ ಇರುತ್ತೆ ಹಾಗಾಗಿ ಮತ್ತೊಮ್ಮೆ ದೇಶದ ಪ್ರಧಾನಿ ಮೋದಿ ಆಗ್ಬೇಕನ್ನೋದು ನನ್ನ ಭಯ ಪಕ್ಷೇತ ಅವರಿಗೆ ನನ್ನ ಬೆಂಬಲವಾಗಿರುತ್ತೆ ಮಾತನ್ನು ಕೂಡ ಈಶ್ವರಪ್ಪ ಹೇಳಿರುವಂತದ್ದು ಈಗ ಯಡಿಯೂರಪ್ಪ ಒಂದು ಪೋಕ್ಸೋ ಕೇಸ್ ದಾಖಲಾಗಿದೆ ಸರ್ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಂತ ವ್ಯಕ್ತಿ ಅಲ್ಲ ನಾನು ಅನೇಕ ವರ್ಷದಿಂದ ಅವ್ರ ಜೊತೆಗಿದ್ದೇನೆ ಯಾರೋ ಪೋಕ್ಸೋ ಕೇಸ್ ಹಾಕ್ಸಂತ ಷಡ್ಯಂತ್ರ ಮಾಡಿದ್ದಾರೆ ಆಮೇಲೆ ಗೊತ್ತಾಯ್ತು ನನಗೆ ಈ ರೀತಿ ಕೇಸ್ ಹಾಕ್ತಿರೋದು ಯಡಿಯೂರಪ್ಪನವ್ರ ಮೇಲೆ ಓದಲೇದಲ್ಲ ಐವತ್ ಮೂರು ಜನದ ಮೇಲೆ ಕೇಸ್ ಹಾಕ್ಸ್ಕೊಂಡ್ ಬಂದಿರೋ ವ್ಯಕ್ತಿ ಯಡಿಯೂರಪ್ಪ ಮೇಲೆ ಕೇಸ್ ಹಾಕಿದ್ದಾರೆ ಈ ಒಂದು ಷಡ್ಯಂತ್ರದಿಂದ ಯಡಿಯೂರಪ್ಪನವ್ರಿಗೆ ನ್ಯಾಯ ಸಿಗುತ್ತೆ ಈ ಒಂದು ಕೇಸಿಂದ ಹೊರಗೆ ಬರ್ತಾರೆ ಅಂತ ವಿಶ್ವಾಸ ನನಗಿದೆ ಮೋದಿ ಅಂದ್ರೆ ಮೋದಿ ಮೋದಿಗೋಸ್ಕರ ನಾವು ಹೋರಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ರೆ ಅಂದ್ರೆ ಈಗ ಕಾರ್ಯಕರ್ತರು ಏನಾದ್ರು ಒತ್ತಡ ಹಾಕಿದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಇದ್ರೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಉಸಿರು ಇರೋ ತನಕ ಮೋದಿನೇ ಚುನಾವಣೆ ನಿಲ್ತೀನೋ ನಿಲ್ಲಲ್ವೋ ಪ್ರಶ್ನೆ ಬೇರೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಜನಪ್ರಿಯ ಪ್ರಧಾನಮಂತ್ರಿ ವಿಶ್ವ ನಾಯಕ ನರೇಂದ್ರ ಮೋದಿಯವರ ಕೊನೆ ತನಕ ನಾವು ಬೆಂಬಲ ಕೊಡದೆ ಅದರಲ್ಲಿ ಇಂಡಿಪೆಂಡೆಂಟ್ ಆಗಿ ನಿತ್ಕೋತೀನೋ ಬಾ ಪಾರ್ಟಿ ಜೊತೆಗಿರ್ತೀನೋ ಪ್ರಶ್ನೆ ಅಲ್ಲ ಇದು ಮೋದಿ ಅಂದ ತಕ್ಷಣ ಈ ದೇಶ ಉಳಿಸಂಥ ಒಬ್ಬ ಮಹಾಪುರುಷ ಅವ್ರಿಗೆ ಬೆಂಬಲ ಕೊಡೋದು ನಮ್ಮೆಲ್ಲರದ್ದು ಕರ್ತವ್ಯ ಆಗ್ತದೆ ಇದಿಷ್ಟು ಕೇಶ್ ಈಶ್ವರಪ್ಪರವರ ಮಾತಾಗಿರುವಂತದ್ದು ಅಂದ್ರೆ ನನ್ನ ಉಸಿರಿರುವವರೆಗೂ ಕೂಡ ಮೋದಿ ಅವರಿಗೆ ಬೆಂಬಲ ಇರುತ್ತೆ ಹಾಗಾಗಿ ಮತ್ತೊಮ್ಮೆ ದೇಶದ ಪ್ರಧಾನಿ ಮೋದಿ ಆಗ್ಬೇಕನ್ನೋದು ನನ್ನ ಭಯ ಪಕ್ಷ ಕೂಡ ಅವರಿಗೆ ನನ್ನ ಬೆಂಬಲವಾಗಿರುತ್ತೆ ಅನ್ನೋದು ಮಾತನ್ನು ಕೂಡ ಈಶ್ವರಪ್ಪರ ಹೇಳಿರುವಂತದ್ದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ